ಶಿವಕುಮಾರ ಶ್ರೀಗಳಿಗೆ ಭಾರತ ರತ್ನ ನೀಡುವಂತೆ ಆಗ್ರಹಿಸಿ ಲೋಕಸಭೆಯಲ್ಲಿ ಸಂಸದ ಮುದ್ದಾ ಹನುಮೇಗೌಡ ಒತ್ತಾಯವನ್ನು ಮಾಡಿದ್ದಾರೆ. ಎಸ್ಪಿ ಮುದ್ದಾ ಹನುಮೇಗೌಡ ತುಮಕೂರು ಕ್ಷೇತ್ರದ ಸಂಸದ, ಲೋಕಸಭಾ ಕಲಾಪದಲ್ಲಿ ಪಾಲ್ಗೊಂಡು ಕನ್ನಡದಲ್ಲೇ ಆಗ್ರಹವನ್ನು ಮಾಡಿದ್ದಾರೆ. ಶ್ರೀಗಳಿಗೆ ಭಾರತ ರತ್ನ ಕೊಡುವಂತೆ ಕೇಂದ್ರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಇದಕ್ಕೆ ಚಿತ್ರದುರ್ಗ ಕ್ಷೇತ್ರದ ಸಂಸದ ಬಿಎನ್ ಚಂದ್ರಪ್ಪ ಮತ್ತು ಚಾಮರಾಜನಗರ ಸಂಸದ ಆರ್ ಧ್ರುವನಾರಾಯಣ್ ಕೂಡ ಸಾಥ್ ನೀಡಿದ್ದಾರೆ. ಈ ಮೂಲಕ ಲೋಕಸಭೆಯಲ್ಲೂ ಕೂಡ ಈ ವಿಚಾರ ಪ್ರತಿಧ್ವನಿಸಿದೆ. ಇತ್ತೀಚೆಗೆ ಲಿಂಗೈಕ್ಯರಾಗಿರುವಂತಹ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳಿಗೆ ಭಾರತ ರತ್ನ ಕೊಡಬೇಕು ಅನ್ನುವಂತ ಆಗ್ರಹ. ಪ್ರಪಂಚದ ಐ ವಾಂಟ್ ಟು ರೈಸ್ ಎ ವೆರಿ ಇಂಪಾರ್ಟೆಂಟ್ ಇಶ್ಯೂ ಮೇಡಮ್. ಇನ್ ಫ್ಯಾಕ್ಟ್ ಐ ಹ್ಯಾವ್ ಸ್ಟಾರ್ಟ್ ಫಾರ್ ರೈಸಿಂಗ್ ದಿ ಮ್ಯಾಟರ್ ಅಂಡ್ರೆ ಇನ್ ಮೈ ಮದರ್ ಟಂಗ್ ಕನ್ನಡ ಮೇಡಮ್. ಮೇಡಮ್, ನಮ್ಮ ಸನ್ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ ಇಡೀ ಪ್ರಪಂಚದಲ್ಲಿ ಕೋಟ್ಯಾಂತರ ಭಕ್ತರನ್ನ ಹೊಂದಿದ್ದಂತ ಶತಾಯುಷಿ 111 ವರ್ಷಗಳ ಕಾಲ ಸಾರ್ಥಕವಾದಂತ ಜೀವನವನ್ನು ಸಾಗಿಸಿ ತ್ರಿವಿಧ ದಾಸೋಹಿಗಳು ಅನ್ನದಾಸೋಹ, ಅಕ್ಷರದಾಸೋಹ, ಜ್ಞಾನದಾಸೋಹ ನಡೆಸಿ ಪ್ರಪಂಚದಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿದ್ದಂತ ಕೋಟ್ಯಾಂತರ ಭಕ್ತದ ಹೃದಯ ಸಾಮ್ರಾಜ್ಯದಲ್ಲಿ ಸ್ಥಾನವನ್ನು ಮಾಡಿದ್ದಂತ ಶತಾಯುಷಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳಿಗೆ ಈ ಕೇಂದ್ರ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಶಿಫಾರಸು ಮಾಡಿದ್ರು ಕೂಡ ಕೊಟ್ಟಿಲ್ಲ. ಕೋಟ್ಯಾಂತರ ಭಕ್ತಾದಿಗಳ ಮನಸ್ಸಿಗೆ ನೋವಾಗಿದೆ. ಆದ್ರಿಂದ ನಾನು ಈ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ, ಶತಾಯುಷಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರಿಗೆ ದಯಮಾಡಿ ದಯಮಾಡಿ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಬೇಕು ಅಂತ ಹೇಳ್ತಾರೆ. ಐ ಅರ್ಜಿ ಯೂನಿಯನ್ ಗವರ್ಮೆಂಟ್ ಟು ಅವಾರ್ಡ್ ಭಾರತ